ಹಾಯ್ ಎಸ್ ವೆಲ್ಕಮ್ ಬ್ಯಾಕ್ ಟು ಫಿಲ್ಮ್ ರಾಕ್ಸ್ ಎಸ್ ಫ್ರೆಂಡ್ಸ್ ಇವತ್ತು ನಾವು ಬಾಕ್ಸ್ ಆಫೀಸ್ ಕಲೆಕ್ಷನ್ ಮಾಹಿತಿಯನ್ನು ತಿಳಿಸಲಿಕ್ಕೆ ಹೊರಾಟಿರುವುದು ಕರ್ನಾಟಕದ ಅತ್ಯುತ್ತಮ ಫಿಲ್ಮ್ ಆದ ಲಕ್ಕಿ ಮ್ಯಾನ್ ಜೊತೆಗೆ ರಿಲೀಸ್ ಆಗಿ ಒಂಬತ್ತು ದಿವಸಗಳು ಕಳೆದವು ಅದೇ ರೀತಿ ಈ ಫಿಲ್ಮ್ನ ಲೀಡ್ರಲ್ಲಿ ಕರ್ನಾಟಕದ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಸಾರ್ ಇದ್ದಾರೆ ಹಾಗೆ ಈ ಫಿಲ್ಮ್ನ ಬಾಕ್ಸ್ ಆಫೀಸ್ ಕಲೆಕ್ಷನ್ ಬಗ್ಗೆ ಮಾತಾಡಿದ್ರೆ ಥಿಯೇಟರಲ್ಲಿ ಮಾನ್ಸೂನ್ ರಾಗ ಫಿಲ್ಮ್ ಇದ್ರು ಕೂಡ ಈ ಫಿಲ್ಮ್ ಅತ್ಯುತ್ತಮ ಕಲೆಕ್ಷನ್ ಅನ್ನು ಮಾಡುತ್ತಿದ್ದು ಕರ್ನಾಟಕದಲ್ಲಿ ಈ ಫಿಲ್ಮ್ ಒಂಬತ್ತನೇ ದಿವಸಕ್ಕೆ ಒನ್ ಪಾಯಿಂಟ್ ಸೆವೆನ್ ಸಿಆರ್ ಅನ್ನು ಕಲೆಕ್ಷನ್ ಮಾಡಿತ್ತು ಹಾಗೆ ಆಂಧ್ರ ಪ್ರದೇಶದಲ್ಲಿ ಈ ಫಿಲ್ಮ್ ಫೋಟೀನ್ ಪಾಯಿಂಟ್ ತ್ರೀ ಲ್ಯಾಕ್ ಅನ್ನು ಕಲೆಕ್ಷನ್ ಮಾಡಿ ಮಾಡಿದೆ ಹಾಗೆ ತಮಿಳುನಾಡಲ್ಲಿ ಫಿಲ್ಮ್ ಬಿಡುಗಡೆಯಾದ ಒಂಬತ್ತನೇ ದಿವಸಕ್ಕೆ ತ್ರೀ ಪಾಯಿಂಟ್ ಟೂ ಲ್ಯಾಕ್ ಅನ್ನು ಕಲೆಕ್ಷನ್ ಮಾಡಿತ್ತು ಹಾಗೆ ನಾರ್ತ್ ಇಂಡಿಯನ್ ಬಾಕ್ಸ್ ಆಫೀಸ್ ಕಲೆಕ್ಷನ್ ಬಗ್ಗೆ ಮಾತಾಡಿದಾದ್ರೆ ಝೀರೋ ಪಾಯಿಂಟ್ ಒನ್ ಲ್ಯಾಕನ್ನು ಕಲೆಕ್ಷನ್ ಮಾಡಿತ್ತು ಹಾಗೆ ಓವರ್ಸೀಸಲ್ಲಿ ಈ ಫಿಲ್ಮ್ ಒನ್ ಪಾಯಿಂಟ್ ಟೂ ಲ್ಯಾಕನ್ನು ಕಲೆಕ್ಷನ್ ಮಾಡಿತ್ತು ಹಾಗೆ ಈ ಫಿಲ್ಮ್ ಬಿಡುಗಡೆಯಾದ ಒಂಬತ್ತನೇ ದಿವಸಕ್ಕೆ ವರ್ಲ್ಡ್ ವೈಡಲ್ಲಿ ಟೂ ಪಾಯಿಂಟ್ ಫೈವ್ ಒನ್ ಸಿ ಕಲೆಕ್ಷನ್ ಮಾಡಿದೆ ಹಾಗೆ ಈ ಫಿಲ್ಮ್ ವರ್ಲ್ಡ್ ವೈಡ್ ಗ್ರಾಸ್ ಕಲೆಕ್ಷನ್ ಬಗ್ಗೆ ಮಾತಾಡಿದ್ರೆ ಆದ ಒಂಬತ್ತನೇ ದಿವಸಕ್ಕೆ ಈ ಫಿಲ್ಮ್ ಫೋರ್ಟಿ ಟೂ ಪಾಯಿಂಟ್ ತ್ರೀ ಸಿ ಕಲೆಕ್ಷನ್ ಮಾಡಿತ್ತು ಹಾಗೆ ಈ ಫಿಲ್ಮ್ನ ವರ್ಲ್ಡ್ ವೈಡ್ ನೆಟ್ ಕಲೆಕ್ಷನ್ ಬಗ್ಗೆ ಮಾತಾಡಿದ್ರೆ ತರ್ಟಿ ಫೈವ್ ಪಾಯಿಂಟ್ ಫೋರ್ ಸಿ ಆರನ್ನು ಕಲೆಕ್ಷನ್ ಮಾಡುತ್ತಾ ಅತ್ಯುತ್ತಮ ಕಲೆಕ್ಷನನ್ನು ಮಾಡಿದೆ ಅಂತ ಹೇಳ್ಬೋದು ನಿಮ್ಮ ಪ್ರಕಾರ ಲಕ್ಕಿ ಮ್ಯಾನ್ ಫಿಲ್ಮ್ ಅಂತ ನಮ್ಮ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆ ಈ ಫಿಲ್ಮ್ ಲೈಫ್ ಟೈಮ್ ಎಷ್ಟು ಕಲೆಕ್ಷನ್ ಮಾಡ್ಬೋದು ಅಂತ ನಮ್ಮ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆ ಯಾರಾದರೂ ನಮ್ಮ ಚಾನಲ್ಗೆ ಹೊಸದಾಗಿ ಭೇಟಿಯಾಗಿದ್ದರೆ ಕರ್ನಾಟಕದ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಸಾರ್ನ ಅಭಿಮಾನಿಗಳು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಯಾಕೆಂದರೆ ನಾವು ಡೈಲಿ ಬಾಕ್ಸ್ ಆಫೀಸ್ ಕಲೆಕ್ಷನ್ ಮಾಹಿತಿಯನ್ನು ನಿಮಗೆ ತಿಳಿಸ್ತಿರ್ತೀವಿ ಥ್ಯಾಂಕ್ ಯು